ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ನಾವು ಮಾಡುವಂಥ ದಿನನಿತ್ಯದ ಡೈಲಿ ಟಿಪ್ಸ್ ಏನಿರುತ್ತೆ ಅದನ್ನು ನೀವು ಪಡಿತೀರಾ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಿಮಗೆ ಯಾವುದೇ ರೀತಿಯ ಹುಳುಕಡ್ಡಿ ಮತ್ತು ಈ ಕಜ್ಜಿ ಆಗೋದು ಅಂತಾರೆ, ಏನೇ ಯಾವುದೇ ಒಂದು ಚರ್ಮ ವ್ಯಾಧಿ ರೋಗಗಳಿದ್ದರೂ ಅದನ್ನು ಹೇಗೆ ನಾವು ತಡೆಗಟ್ಟಬಹುದು, ಯಾವ ರೀತಿ ಅದನ್ನು ಮುಂಜಾಗ್ರತೆ ವಹಿಸ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವತ್ತಿನ ವಿಷಯದಲ್ಲಿ ನಾವು ಯೂಸ್ ಮಾಡ್ತಿರೋವಂಥ ಒಂದು ವಸ್ತು, ಬಳಕೆ ಮಾಡ್ತಿರೋದು ನಿಂಬೆಹಣ್ಣು. ನಿಂಬೆಹಣ್ಣು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸಿಗುತ್ತೆ. ಸೊ ನಿಂಬೆಹಣ್ಣನ್ನು ಏನು ಮಾಡಬೇಕು ಅಂತಂದರೆ, ನಿಮಗೆ ಎಲ್ಲಿ ತುರಿಕೆ ಕಾಣಿಸ್ಕೊಂಡಿದೆ, ಕಜ್ಜಿ ಕಾಣಿಸ್ಕೊಂಡಿದೆಯೋ ಅದ್ರ ಮೇಲೆ ನೀವು ಚರ್ಮದ ಮೇಲೆ ಅದನ್ನು ಸವರು ಬಿಟ್ಟು ನಂತರ ಸ್ವಲ್ಪ ಎಳೆ ಬಿಸಿಲಲ್ಲಿ ನಿಮ್ಮ ಚರ್ಮವನ್ನು ಕಾಯಿಸಬೇಕು. ಅಂದರೆ ಬೆಳಗಿನ ಜಾವದಲ್ಲಿ ಇರುತ್ತಲ್ವ, ಹಾಗೆ ಬಿಸಿಲು ಕಾಯಿಸ್ಬಿಟ್ಟು ನಂತರ ಸ್ನಾನವನ್ನು ಮಾಡಿದರೆ ನಿಮಗೆ ಒಳ್ಳೆಯ ರಿಸಲ್ಟನ್ನು ಸಿಗುತ್ತೆ. ಇದೇ ರೀತಿ ಬೇಕು ನಿಮಗೆ ಡೈಲಿ ಟಿಪ್ಸ್ ಬೇಕು ಅಂದರೆ ಫಾಲೋ ಮಾಡಿ. ಥ್ಯಾಂಕ್ ಯು.